ಸೊ ಡಾಕ್ಟರ್ ರೋಹನ್ ಚಂದ್ರ ಅವ್ರಿಗೆ ಪ್ರಶ್ನೆ, ಈ ಪ್ರಶ್ನೆ ನೀವು ಉತ್ತರ ಕೊಟ್ಟರಿ ಸ್ವಲ್ಪ, ಆದರೂ ಕೂಡ ಈ ಪ್ರಶ್ನೆ ಸುಮಾರು ಜನ ಕೇಳ್ತಾರೆ. ಈಗ ನಾನು ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿದ್ದೀನಿ ಅಂದರೆ ಎಷ್ಟು ಐಡಿಯಲಿ ಎಷ್ಟು ದುಡ್ಡಿಂದ ನಾನು ಇನ್ವೆಸ್ಟ್ಮೆಂಟ್ ಶುರು ಮಾಡಬೇಕು? ನಾನು ಫಸ್ಟ್ ಟೈಮ್ ಜೆರೋದಾದಲ್ಲೋ ಅಥವಾ ಅಪ್ ಸ್ಟಾಕ್ಸಲ್ಲೋ ನಾನು ಓಪನ್ ಮಾಡಿದ್ದೀನಿ, ಸೊ ಐಡಿಯಲ್ ಅಮೌಂಟ್ ಎಷ್ಟು ನಿಮ್ಮ ಪ್ರಕಾರ? ಸೊ ಐಡಿಯಲ್ ಅಮೌಂಟ್ ನಾವು ಎಷ್ಟೋ ಸರ್ವೇಸ್ ನಮ್ಮ ಚಾನೆಲ್ಸಲ್ಲಿ ಮಾಡುವಾಗ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಕೇಳ್ತೀವಿ, ನಿಮಗೆ ಕಂಫರ್ಟಬಲ್ ಆಗಿ ಆರಾಮಾಗಿ ಎಷ್ಟು ದುಡ್ಡು ಪ್ರತಿ ತಿಂಗಳು ಶೇರ್ ಮಾರ್ಕೆಟ್ ಹಾಕ್ಬೋದು ಅಂತ. ಮೋಸ್ಟ್ ಕಾಮನ್ ನಮಗೆ ಬರೋದು 5,000 ಪರ್ ಮಂತ್, ಮೋಸ್ಟ್ ಕಾಮನ್. ಇದು ನಾನು ಆರಾಮಾಗಿ ಹಾಕ್ಬೋದು ಅಂತ. ಕೆಲವರು 10, 15, 8, 20 ಅಂತ ಬೇರೆ ಬೇರೆ ಅವರ ಇನ್ಕಮ್ ಕೆಪ್ಯಾಸಿಟಿ, ಅವರ ಸೇವಿಂಗ್ಸ್ ಕೆಪ್ಯಾಸಿಟಿ ಪ್ರಕಾರ ಹೇಳ್ತಾರೆ. ಆದರೆ 5 ಅಂತೂ ಯಾರೋ 25 ವರ್ಷ ಅವರು ಹೇಳ್ತಾರೆ, ಜಾಸ್ತಿ ವಯಸ್ಸಿದ್ರು 5 ಅಂತೂ ನಾನು ಹಾಕೇ ಹಾಕ್ತೀನಿ ಸರ್, ಹಾಕ್ಬೋದು ಅಂತ. ಸೊ ನಿಮ್ಮ ಕೆಪ್ಯಾಸಿಟಿ ಪ್ರಕಾರ. ಇಲ್ಲ, ಕೆಲವರು ಇಲ್ಲಿ ಈ ವಿಡಿಯೋ ನೋಡುವಾಗ ಇಲ್ಲ 5,000 ನನಗೆ ಕಷ್ಟ ಅಂದರೆ 3,000 ನಿಮಗೆ ಈಸಿನ, 3,000 ಹಾಕಿ, ಇಷ್ಟೇ ಹಾಕ್ಬೇಕಂತೇನಿಲ್ಲ, ಮಿನಿಮಮ್ ಅಂತ ಹಾಕ್ಬೇಕಂತೇನಿಲ್ಲ. ಹಾಗೂ ಇನ್ನೊಂದು, ಪ್ರತಿ ತಿಂಗಳು ಹಾಕಬೇಕಂತ ಏನೂ ಇಲ್ಲ. ಈಗ ನಾವು ಇನ್ಶೂರೆನ್ಸು ಏನೋ ಮಾಡಿದರೆ, ಆರ್ ಡಿ ಮಾಡಿದರೆ ಪ್ರತಿ ತಿಂಗಳು ಹಾಕಲೇಬೇಕು, ಇಲ್ಲದ ಪೆನಾಲ್ಟಿ ಹಾಕ್ತಾರೆ. ಇಲ್ಲಿ ಈ ತಿಂಗಳು 5,000, ನೆಕ್ಸ್ಟ್ ತಿಂಗಳು ದುಡ್ಡು ಆಗಲಿಲ್ಲ ನನಗೆ, ಆಗಲಿಲ್ಲ ಬಿಟ್ಬಿಡಿ. ಭಾಳ ಇಂಪಾರ್ಟೆಂಟ್ ಪಾಯಿಂಟ್. ಭಾಳ ಜನ ಇದನ್ನ, ತುಂಬ ಜನ ಕನ್ಫ್ಯೂಷನು, ಟೆನ್ಷನು, ಅಯ್ಯೋ ನನಗೆ ಪ್ರತಿ ತಿಂಗಳು ಹಾಕಬೇಕು, ಹಾಕ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ನಾನು ಶುರುವೇ ಮಾಡೋದಿಲ್ಲ. 5,000 ಈ ತಿಂಗಳು ಹಾಕಿ, ನೆಕ್ಸ್ಟ್ ಮಂತ್ ದುಡ್ಡಿಲ್ವಾ ಬೇಡ, 3ನೇ ತಿಂಗಳು ನಿಮಗೆ 3,000 ಆಯಿತು, 3,000 ಹಾಕಿ, 4ನೇ ತಿಂಗಳು 10,000 ಆಯ್ತು, ಇದೆ ನಿಮ್ಮ ಹತ್ರ ಸೇವಿಂಗ್ಸ್, 10,000 ಹಾಕಿ, ನಿಮಗೆ ಹೇಗೆ ಬರುತ್ತೆ ಹಾಕಿ, ಕಂಪಲ್ಸರಿ ಅಲ್ಲ. ಹಾಗೂ ನಾನು ಈಗ 25 ವರ್ಷ 30 ವರ್ಷ ಹಾಕಿ ಅಂತ ಹೇಳ್ತಾ ಇದ್ದೀನಿ. 30 ವರ್ಷ ಕೆಲವ್ರು ಕೇಳ್ತಾರೆ, ಸರ್ ಲಾಕ್ ಆಗಿಬಿಡ್ತದೆ 30 ವರ್ಷ ತೆಗಿಯೋಕ್ಕಾಗೋದಿಲ್ವಾ? ಇನ್ಶೂರೆನ್ಸ್ ನೋಡಿ 60 ವರ್ಷಕ್ಕೆ ಮೆಚುರಿಟಿ, ಅದ್ರ ಮುಂಚೆ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅದೇ ಥರ ಆಗತ್ತಾ ಅಂತ. ಯಾವುದೂ ಇಲ್ಲ, ನೀವು ಇವತ್ತು ತೊಗೊಂಡಿದ್ದು ನಾಳೆನೂ ಮಾಡ್ಬೋದು, ಅಥವಾ ನೆಕ್ಸ್ಟ್ ಮಂತ, ನೆಕ್ಸ್ಟ್ ಇಯರ, ಅಥವಾ 30 ವರ್ಷ, ಅಥವಾ ನಾನು ಮಾರಲ್ಲ, ಇದು ನನ್ನ ಮಗನಿಗೋಸ್ಕರ ಅಥವಾ ಮಕ್ಳಿಗೋಸ್ಕರ ಅಂತಲೂ ಬಿಡ್ಬೋದು. ಫಿಕ್ಸ್ಡು ಯಾವುದೂ ಇಲ್ಲ. ನಿಮ್ಮ ಏನು ಪ್ರಾಫಿಟ್ ಬರುತ್ತೆ, ಯಾವಾಗ ದುಡ್ಡು ಬೇಕು, ಅದರ ಪ್ರಕಾರ ಡಿಸಿಷನ್ನು. ಸೊ ಟೆನ್ಷನ್ ತೊಗೊಳ್ಳೋದು ಬೇಡ. ಶೇರ್ ಮಾರ್ಕೆಟ್ ಹಾಕಿದರೆ ನನಗೆ ಸ್ಟಕ್ ಆಗಿಬಿಡ್ತೀನಿ, ನನಗೆ ಈ ಥರ ಹಾಕಲೇಬೇಕು, ನನಗೆ ಫ್ರೀಡಮ್ ಇಲ್ಲ, ಮತ್ತು ನನಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗತ್ತೆ ಅಂತೇನಿಲ್ಲ. ನಿಮ್ಮ ಕನ್ವೀನಿಯನ್ಸ್ ನೋಡ್ಕೊಂಡು ಹಾಕಿ. ಭಾಳ ಬ್ಯೂಟಿಫುಲ್. ಇದರಷ್ಟು ಬ್ಯೂಟಿಫುಲ್ ಬೇರೆ ಏನೂ ಇಲ್ಲ. ಇನ್ನೊಂದು ಹೇಳಬೇಕಾಗುತ್ತೆ ಸರ್, ಹೇಳಿ. ಜನ ಕೇಳುವ ಪ್ರಶ್ನೆ, ನನ್ನ ಸಂಬಳದಲ್ಲಿ ಎಷ್ಟು ಪರ್ಸಂಟೇಜನ್ನು ಉಳಿತಾಯ ಮಾಡಬೇಕು? ಸಿಂಪಲ್ ಫಾರ್ಮುಲಾ ಇದೆ, 20-25%. ನಿಮಗೆ 25,000 ರೂಪಾಯಿ ನಿಮ್ಮ ಆದಾಯ ಅಂತಂದರೆ, ಒಂದು 20% ಅಂತಂದರೆ ಒಂದು 5,000 ರೂಪಾಯಿ ಆಯಿತು. 5,000 ರಿಂದ 7,500 ವರೆಗೂ ಆ ವ್ಯಕ್ತಿ ಉಳಿಸ್ಬೇಕಾಗುತ್ತೆ. 1 ಲಕ್ಷ ಇದ್ದರೂ ಅದೇನೆ, 3 ಲಕ್ಷ ಇದ್ದರೂ ಅದೇನೆ. ಸೊ ಅದರಿಂದಾಗಿ ಈ ಹಣವನ್ನು ನೀವು ಉಳಿಸ್ಕೊಂಡು ಹೋಗಿ, ಎಲ್ಲವನ್ನು ಷೇರು ಮಾರುಕಟ್ಟೆಯಲ್ಲಿ ಹಾಕಬೇಕಂತಿಲ್ಲ. ಅದರಲ್ಲಿ ಕೆಲವನ್ನು ಬೇಕಾದ್ರೆ ಆರ್ ಡಿ ಮಾಡ್ಬೋದು, ಕೆಲವನ್ನು ಬೇಕಾದ್ರೆ ಷೇರು ಮಾರುಕಟ್ಟೆಯಲ್ಲಿ ಹಾಕ್ಬೋದು. ಓಕೆ ಸರ್, ಇನ್ನೊಂದು ಪ್ರಶ್ನೆ. ಈಗ ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡಿದ್ವಿ. ಈ ಲಾಂಗ್ ಟರ್ಮ್ ಅಂದರೂ ಕೂಡ ನೀವು ಹೇಳಿದ್ರಿ ಇಷ್ಟು ವರ್ಷಗಳ ಕಾಲ, 15 ವರ್ಷ 20 ವರ್ಷ ಅಂತೇಳಿ. ಬಟ್ ಐಡಿಯಲ್ ಡ್ಯೂರೇಷನ್ ಏನು ಸರ್? ಒಂದು ಸ್ಟಾಕ್ಸನ್ನು ತೊಗೊಂಡ್ಮೇಲೆ ಇಷ್ಟು ಡ್ಯೂರೇಷನ್ ಇಟ್ಟರೆ ನಿಮಗೆ ಒಳ್ಳೆ ಲಾಭ ಅಂತಂದ್ರೆ ಅನ್ನೋದು ಡ್ಯೂರೇಷನ್ ಏನು ಸರ್? ಲಾಂಗ್ ಟರ್ಮಿಗೆ ಇನ್ನೊಂದು ಒಂದು ವ್ಯಾಖ್ಯಾನವನ್ನು ಕೊಡಬೇಕಾಗುತ್ತೆ, ನಿಮ್ಮ ವಯಸ್ಸಿಗೆ ಅನುಗುಣವಾಗಿ. ಗೌರಿ ಶಕ್ತಿಗೆ ನಾನು ಹೇಳೋದು ಲಾಂಗ್ ಟರ್ಮ್ 10 ವರ್ಷ, ನಿಮ್ಗೆ ಗೊತ್ತು ಯಾಕೆ ಅಂತ. ಹಾಗೆಯೇ ರೋಹನ್ ಅವ್ರಿಗೆ ಹೇಳ್ತಾನೆ, ಲಾಂಗ್ ಟರ್ಮ್ 24 ವರ್ಷ ಇದೆ, ಅಂದರೆ 60 ವರ್ಷಕ್ಕೆ 24 ವರ್ಷ ಬಾಕಿ ಇದೆ. ಯಾರೋ ಒಬ್ಬ ವ್ಯಕ್ತಿ 25 ವರ್ಷಕ್ಕೆ ಸ್ಟಾರ್ಟ್ ಮಾಡ್ತಾನೆ, 35 ವರ್ಷ ಲಾಂಗ್ ಟರ್ಮ್ ಅಂತೀವಿ. 58 ವರ್ಷದವ್ರು ಬಂದರೆ ಇನ್ನು 2-3 ವರ್ಷಪ್ಪ ಲಾಂಗ್ ಟರ್ಮ್ ಅಂತ ಹೇಳ್ತೀವಿ. ಅದರಿಂದಾಗಿ ಲಾಂಗ್ ಟರ್ಮಿಗೆ ವ್ಯಾಖ್ಯಾನ ಹೀಗಿರುತ್ತೆ. ಮತ್ತು ಶಾರ್ಟ್ ಟರ್ಮ್ ಅಂತಂದರೆ, ನೀವು ಯಾರಿಗೆ ಲಾಂಗ್ ಟರ್ಮ್ ಮಾಡಲಿಕ್ಕಾಗೋದಿಲ್ಲ ಅವ್ರು ಮಾತ್ರ ಶಾರ್ಟ್ ಟರ್ಮ್ ಮಾಡಿ ಅಂತ ಹೇಳುವಂಥದ್ದು. ಶಾರ್ಟ್ ಟರ್ಮ್ ಅಂದರೆ ಏನು ಐಡಿಯಲ್? ಹಾಗಾದರೆ ನೋಡಿ, ನನ್ನ ಹತ್ರ ಒಂದು ದೊಡ್ಡ ಮೊತ್ತ ಇದೆ. ಈಗ 55-60 ವರ್ಷದವರಿಗೆ ಸಾಮಾನ್ಯವಾಗಿ ಒಂದು 25-30 ಲಕ್ಷ ದೊಡ್ಡ ಒಂದು ಅಮೌಂಟ್ ಅಲ್ಲವೇ ಇಲ್ಲ, ಅವ್ರ ಹತ್ರ ಇದ್ದೇ ಇರುತ್ತೆ. ಮತ್ತು ರಿಟೈರ್ಮೆಂಟ್ ಆಗೋ ಟೈಮಲ್ಲಿ 40-50 ಲಕ್ಷ ಬರುತ್ತೆ. ಅದನ್ನು ಎಲ್ಲವನ್ನು ನೀವು ಆ ಬ್ಯಾಂಕಿನಲ್ಲಿ ಹಾಕಿ ಕೇವಲ 6%ಗೆ ಕಮಿಟ್ ಆಗೋ ಬದಲಾಗಿ ಅದರನ್ನು 10 ಲಕ್ಷವನ್ನು ನಾನು ತೆಗೆದುಕೊಂಡು ಅದರಲ್ಲಿ ನಾನು ಟೆಕ್ನಿಕಲ್ ಅನಾಲಿಸಿಸನ್ನು ಚೆನ್ನಾಗಿ ಅರಿತುಕೊಂಡು ಹಣವನ್ನು ಹಾಕ್ತೇನೆ ಅಂತಂದರೆ 10 ಲಕ್ಷಕ್ಕೆ ಒಂದು ಆ್ಯಾವ್ರೇಜ್ ಆಗಿ ಒಂದು ತಿಂಗಳಿಗೆ 25,000 ಪಡಿಬೋದು. ಅದರಿಂದಾಗಿ 25 × 12 3 ಲಕ್ಷ ಅವ್ರಿಗೆ ಬಂದಂಗೆ ಆಯಿತು. ಈ 3 ಲಕ್ಷದಲ್ಲಿ ಅವರ ಖರ್ಚನ್ನು ಆಫ್ಸೆಟ್ ಮಾಡ್ಕೋಬೋದು, ಅಥವಾ ನನಗೆ ಆಗಲೇ ಪೆನ್ಷನ್ ಬರ್ತಾ ಇದೆ ಅಂತಂದರೆ ಹೊಸ ಮೊಬೈಲ್ ಕೊಳ್ಳಲು, ಅಥವಾ ಪಿಕ್ನಿಕ್ ಹೋಗಲು, ಅಥವಾ ಕುಟುಂಬದವರಿಗೆಲ್ಲರಿಗೂ ಬಟ್ಟೆಗಳನ್ನು ಖರೀದಿ ಮಾಡಲಿಕ್ಕೆ ಯೂಸ್ ಮಾಡ್ಕೋಬೋದು.